ಅಮೆರಿಕದ ನ್ಯೂ ಜರ್ಸಿಯಲ್ಲಿ ಕಾಲಭೈರವೇಶ್ವರ ವಾದ ಸೃಷ್ಟಿಸಲಿದ್ದಾನೆ. 20 ಕೋಟಿ ವೆಚ್ಚದ ದೇಗುಲ ಶ್ರೀಗಳು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಿಎಂ ಮಾಡಿಗಲು ಹಾಕಿರೋ ದೇಗುಲದ ವಿಶೇಷತೆ ಏನು? ಬನ್ನಿ ನೋಡ್ಕೊಂಡು ಬರೋಣ. ಅಮೆರಿಕದಲ್ಲಿ ಕಾಲಭೈರವೇಶ್ವರನ ಲೀಲೆ, ನ್ಯೂ ಜರ್ಸಿಯಲ್ಲಿ ಸಿಎಂ ಅಡಿಗಲ್ಲು ಪೂಜೆ. ಕಾಲಭೈರವೇಶ್ವರ ಅಂದ್ರೆ ಅದೇನೋ ಭಕ್ತಿ, ಅದೇನೋ ಭಾವ. ಕಲಿಯುಗದ ಪ್ರತ್ಯಕ್ಷ ದೈವ ಅಂತಾನೆ ಭಕ್ತರು ಕಣ್ಗೊತ್ಕೊಂಡು ಪೂಜೆ ಮಾಡ್ತಾರೆ. ಇಂತ ಪವಾಡ ಪುರುಷನ ಮಹಿಮೆ ಈಗ ದೂರದ ಅಮೆರಿಕದಲ್ಲೂ ಶುರುವಾಗ್ತಿದೆ. ನ್ಯೂಜರ್ಸಿಯಲ್ಲಿ ಸಿಎಂ ಕುಮಾರಸ್ವಾಮಿ ಕಾಲಭೈರವೇಶ್ವರ ದೇವಸ್ಥಾನ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ದಾರೆ. ಅಮೆರಿಕದಲ್ಲಿ ಕಾಲಭೈರವೇಶ್ವರನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಆದಿಚುಂಚನಗಿರಿ ಮಠದ ಕನಸಾಗಿತ್ತು. ಹೀಗಾಗಿ ನ್ಯೂಜರ್ಸಿಯಲ್ಲಿ ಬೃಹತ್ ದೇವಸ್ಥಾನವೊಂದನ್ನ ಕಟ್ಟಲಾಗ್ತಿದೆ. ನ್ಯೂಜರ್ಸಿಯ ಸೋಮಾಸೆಟ್ನಲ್ಲಿ ಶ್ರೀ ನಿರ್ಮಲಾನಂದ ಸ್ನಾತ ಸ್ವಾಮೀಜಿ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಸಿಎಂ ಕುಮಾರಸ್ವಾಮಿ ಸಹ ಅಮೆರಿಕಾಗೆ ತೆರಳಿದ್ದು ಕಾಲಭೈರವೇಶ್ವರ ದೇವಸ್ಥಾನದ ಅಡಿಗಲ್ಲು ಪೂಜೆ ಮಾಡಿದ್ರು. ಈ ವೇಳೆ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು, ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಹಾಗೂ ಅಲ್ಲಿನ ಕನ್ನಡ ಸಂಘಟನೆಯ ಪದಾಧಿಕಾರಿಗಳು ಸಹ ಸಾಥ್ ನೀಡಿದ್ರು. ಕೋಟಿ ವೆಚ್ಚದಲ್ಲಿ ದೇಗುಲ ನಿರ್ಮಾಣ. ಆದಿಚುಂಚನಗಿರಿ ಮಹಾಸಂಸ್ಥಾನ ನಿರ್ಮಿಸಿರೋ ಈ ದೇವಾಲಯವು ಭಾರತೀಯರು ಅದರಲ್ಲೂ ಕನ್ನಡಿಗರಿಗೆ ಪ್ರಮುಖ ಸಾಂಸ್ಕೃತಿಕ ಕೇಂದ್ರವಾಗಿ ರೂಪುಗೊಳ್ಳಲಿದೆ. ಹೊರನಾಡು ಕನ್ನಡಿಗರು ತಮ್ಮ ಬೇರನ್ನು ಬಲಪಡಿಸೋಕೆ ಹಾಗೂ ಸಂಸ್ಕೃತಿಯೊಂದಿಗೆ ಬೆಸೆದುಕೊಳ್ಳೋಕೆ ಇದು ಮಹತ್ವದ ಮುನ್ನಡೆಯಾಗಿದೆ. ವಿಶೇಷ ಅಂದ್ರೆ 20 ಎಕರೆ ಪ್ರದೇಶದಲ್ಲಿ ತಲೆ ಎತ್ತಲಿರೋ ದೇಗುಲಕ್ಕೆ 20 ಕೋಟಿ ಹಣ ವ್ಯಯಿಸಲಾಗ್ತಿದೆ. ಜುಲೈ 5ರಂದು ಅಮೆರಿಕದ ಒಕ್ಕಲಿಗರ ಪರಿಷತ್ ಸಮಾವೇಶ ನಡೆಯಲಿದ್ದು ಸಿಎಂ ಕುಮಾರಸ್ವಾಮಿ ಸಹ ಭಾಗಿಯಾಗಲಿದ್ದಾರೆ. ಇನ್ನು ಸಿಎಂ ಕುಮಾರಸ್ವಾಮಿ ಅಮೆರಿಕ ಪ್ರವಾಸಕ್ಕೆ ಬಿಎಸ್ವೈ ನಿಗಿ ನಿಗಿ ಕೆಂಡ ಕಾರಿದ್ರು. ಇದರಿಂದ ಕೆರಳಿ ಕೆಂಡವಾಗಿರುವ ಎಚ್ ಡಿ ದೇವೇಗೌಡ ಆದಿಚುಂಚನಗಿರಿ ಮಠದ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿದ್ದರಿಂದ ಹೋಗಿದ್ದಾರೆ. ಯಾರ ದುಡ್ಡಿನಲ್ಲೂ ಕುಮಾರಸ್ವಾಮಿ ಹೋಗಿಲ್ಲ, ಅವರ ಸ್ವಂತ ಖರ್ಚಿನಲ್ಲಿ ಹೋಗಿದ್ದಾರೆ. ಅದಕ್ಕೂ ಯಡಿಯೂರಪ್ಪ, ಈಶ್ವರಪ್ಪ ಪರ್ಮಿಷನ್ ತೆಗೆದುಕೊಂಡು ಹೋಗಬೇಕಿತ್ತ ಅಂತ ಬಿಸಿ ಮುಟ್ಟಿಸಿದ್ದಾರೆ. ಒಟ್ಟಿನಲ್ಲಿ ಕಾಲಭೈರವೇಶ್ವರ ಅಮೆರಿಕದಲ್ಲೂ ನೆಲೆಯೂರುತ್ತಿದ್ದು ಅನಿವಾಸಿ ಕನ್ನಡಿಗರಿಗೆ ನೆಮ್ಮದಿಯ ತಾಣವಾಗಲಿದೆ. ಕಿರಣ ಆರ್ ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.